Hi, hello everyone. I'm welcoming you to the English class. In today's class, we are going to teach you question and answer from the lesson On Top of the World, presented by Kaviraj sir, GHS Gedikeshwar. Ivattina taragatiye tammellarigu swagata bayasta. Ivattina taragatiyalli navu English patta pustakada erane supplementary reading paathavagutakanta On Top of the World paathada prashnottaragala ondu video na nodona. Ee hindina video alli navu On Top of the World ondu paathadu ಸಾರಾಂಶವನ್ನು ಕೂಡ ಮಾಡಿದ್ದೀನಿ. ಆ ಸಾರಾಂಶದ ವಿಡಿಯೋನ ನೋಡಿದ ನಂತರ ಈ ಪ್ರಶ್ನೋತ್ತರಗಳ ವಿಡಿಯೋ ನೋಡಿದರೆ ಖಂಡಿತವಾಗಲೂ ತಮಗೆ ತುಂಬಾ ಸರಳವಾಗಿ ಅರ್ಥ ಆಗುತ್ತೆ. ಸೊ ಆ ಒಂದು ಪಾಠದ ಸಾರಾಂಶವನ್ನು ನೋಡಬೇಕಂದ್ರೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಅನ್ನ ನೋಡಿ ಆ ಪಾಠದ ನಂತರ ಈ ವಿಡಿಯೋ ನೋಡಿದರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಎರಡು ಅಂಕದ ಪ್ರಶ್ನೆಗಳನ್ನ ನೋಡೋಣ. ಫಸ್ಟ್ ಕ್ವೆಶನ್, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ಆಫ್ಟರ್ ಕ್ಲೈಂಬಿಂಗ್ ದಿ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟ್ ಏರಿದ ನಂತರ ಡಿಕ್ಕಿ ಡೋಲ್ಮಾ ಅವರಿಗೆ ಯಾವ ತರ ಅನಿಸುತ್ತೆ, ಯಾವ ತರ ಫೀಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ SSLC ಎಕ್ಸಾಮ್ 27/6/2019 ಅಲ್ಲಿ ಕೇಳಿದಂತ ಪ್ರಶ್ನೆ, ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ 2019 ಕೇಳಿದಂತ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಅಂದ್ರೆ ಡಿಕ್ಕಿ ಡೋಲ್ಮಾ ಅವರು ಪರ್ವತ ಏರಿ ಬಂದ ನಂತರ, ಅಂದ್ರೆ ಮೌಂಟ್ ಎವರೆಸ್ಟ್ ಪರ್ವತ ಏರಿ ಬಂದ ನಂತರ ಅವ್ರಿಗೆ ಹೇಗೆ ಅನಿಸುತ್ತೆ, ಅದರ ಫೀಲಿಂಗ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಆನ್ಸರ್ ನೋಡಿ ಏನಾಗುತ್ತೆ, ಡಿಕ್ಕಿ ಡೋಲ್ಮಾ ಸೇಸ್ ಓನ್ಲಿ ಅನ್ ಎವರೆಸ್ಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ಸ್ ಆಫ್ ದ ವ್ಯೂ ಫ್ರಮ್ ಟಾಪ್ ಆಫ್ ದಿ ಎವರೆಸ್ಟ್. ಅಂದ್ರೆ ಪರ್ವತ ಏರಿದ ನಂತರ ಅಲ್ಲಿ ಯಾವ ತರ ಅನುಭವ ಆಗುತ್ತೆ ಅನ್ನೋದು ಪರ್ವತ ಏರೋರಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ಪದಗಳಲ್ಲಿ ಅದು ವರ್ಣಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ಮೋರ್ ಬ್ರೀತ್ ಟೇಕಿಂಗ್ ದೆನ್ ಇಮ್ಯಾಜಿನ್. ಅಂದ್ರೆ ನಾವು ಏನು ಕಲ್ಪನೆ ಮಾಡ್ಕೊಂಡಿರ್ತೀವೋ ಕಲ್ಪನೆ ಮಾಡೋದಕ್ಕಿಂತ ತುಂಬಾ ಅಗಾಧವಾದದ್ದು ಅಂತ ಅವ್ರು ಹೇಳ್ತಾರೆ. ಆಲ್ ಹರ್ ಅವಾರ್ಡ್ಸ್ ಆರ್ ನಥಿಂಗ್ ಕಂಪೇರ್ ಟು ದಿ ಎಕ್ಸ್ಪೀರಿಯನ್ಸಸ್ ಆಫ್ ಸೀಯಿಂಗ್ ದಟ್ ವ್ಯೂ. ಅಂದ್ರೆ ಅವರಿಗೆ ಕೊಟ್ಟಂತ ಪ್ರಶಸ್ತಿಗಳು ಮತ್ತು ಆ ಪರ್ವತ ಏರಿದಂತ ಅನುಭವಕ್ಕೆ ಕಂಪೇರ್ ಮಾಡಿದಾಗ ಪರ್ವತ ಏರಿದರ ಒಂದು ಅನುಭವ ಮುಂದೆ ಪ್ರಶಸ್ತಿಗಳು ಏನು ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಟೋಟಲ್ ಆಗಿ ಈ ಪ್ರಶ್ನೆಯಿಂದ ನಾವು ಏನ್ ತಿಳ್ಕೊತೀವಿ ಅಂದ್ರೆ ಡಿಕ್ಕಿ ಡೋಲ್ಮಾ ಅವರು ಪರ್ವತ ಏರುವ ಒಂದು ಅನುಭವನ ಪದಗಳಲ್ಲಿ ಸಂಕ್ಷಿಪ್ತವಾಗಿ ವರ್ಣಿಸೋದು ತುಂಬಾ ಕಷ್ಟ ಅಂತ ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ. ಟೇಕಿಂಗ್ ಅಪ್ ಮೌಂಟೇನಿಯರಿಂಗ್ ವಾಸ್ ನಾಟ್ ಎ ಡಿಫಿಕಲ್ಟ್ ಡಿಸಿಷನ್ ಫಾರ್ ಡಿಕ್ಕಿ ಡೋಲ್ಮಾ, ಜಸ್ಟಿಫೈ ಅಂತ ಕೇಳಿದ್ದಾರೆ. ಅಂದ್ರೆ ಮೌಂಟ್ ಎವರೆಸ್ಟ್ ಏರೋದು ಡಿಕ್ಕಿ ಡೋಲ್ಮಾ ಅವರಿಗೆ ಕಠಿಣ ಅನಿಸಲಿಲ್ಲ, ಕಷ್ಟ ಅನಿಸಲಿಲ್ಲ, ಯಾಕೆ ಅವರಿಗೆ ಕಷ್ಟ ಅನಿಸಲಿಲ್ಲ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ 2019 ಒಂದು ಮಾರ್ಚ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ, ಅಷ್ಟೇ ಅಲ್ಲದೆ 2018 ಕೂಡ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ. ಅಂದ್ರೆ ಇದು ಈ ಒಂದು ಪ್ರಶ್ನೆ 2 ರಿಪೀಟ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಸೊ ಆನ್ಸರ್ ನೋಡಿ ಏನಾಗುತ್ತೆ ಅಂದ್ರೆ ಡಿಕ್ಕಿ ಡೋಲ್ಮಾ ಅವರಿಗೆ ಮೌಂಟ್ ಎವರೆಸ್ಟ್ ಏರೋದು ಕಷ್ಟ ಅನಿಸಲಿಲ್ಲ, ಅದನ್ನ ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಡಿಕ್ಕಿ ಡೋಲ್ಮಾ ವಾಸ್ ಫ್ಯಾಸಿನೇಟೆಡ್ ಬೈ ದಿ ಗ್ರ್ಯಾಂಡರ್ ಆಫ್ ಸ್ನೋ ಕ್ಲಾಡ್ ಪೀಕ್ಸ್. ಪರ್ವತ ಏರೋದ್ರ ಕಡೆಗೆ ಅವರಿಗೆ ತುಂಬಾ ಆಕರ್ಷಿತರಾಗಿದ್ರು. ಹಿಮದಿಂದ ಕೂಡಿದಂತ ಪರ್ವತಗಳು ಏರೋದಂದ್ರೆ ಅವರಿಗೆ ತುಂಬಾ ಇಷ್ಟಕರವಾಗಿತ್ತು. ಹರ್ ಹೋಮ್ ಇನ್ ಪಾಲ್ಚನ್ ವಾಸ್ ಸರೌಂಡೆಡ್ ಬೈ ದಿ ಬ್ಯೂಟಿಫುಲ್ ಮೌಂಟೇನ್ ಪೀಕ್ಸ್. ಇನ್ನು ಅವರಿರ್ತಕ್ಕಂಥ ಪಾಲ್ಚನ್ ಮನಿ, ಪಾಲ್ಚನ್ ಅನ್ನೋ ಊರಲ್ಲಿ ಅವರಿರ್ತಕ್ಕಂಥ ಮನೆಯ ಸುತ್ತಲೂ ಕೂಡ ಪರ್ವತಗಳಿಂದ ತುಂಬಿತ್ತು. ಎವ್ರಿ ಮಾರ್ನಿಂಗ್ ವೆನ್ ಶಿ ವೋಕ್ ಅಪ್ ಮೌಂಟೇನ್ಸ್ ವೇರ್ ದ ಫಸ್ಟ್ ಥಿಂಗ್ಸ್ ಟು ಸೀ. ಇನ್ನು ಪ್ರತಿದಿನ ಅವರು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಕಣ್ಣಿಗೆ ಕಾಣೋದು ಪರ್ವತಗಳೇ ಕಾಣುತ್ತೆ. ಹೀಗಾಗಿ ಪರ್ವತದ ಒಂದು ಏರಿಯಾದಲ್ಲಿ ಬೆಳೆದಂತ ಡಿಕ್ಕಿ ಡೋಲ್ಮಾ ಅವರಿಗೆ ಪರ್ವತಗಳು ಇರೋದು ಕಷ್ಟನೇ ಅನಿಸಲಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಥರ್ಡ್ ಕ್ವಶನ್, ವಾಟ್ ಇನ್ಸ್ಪೈರ್ಡ್ ಡಿಕ್ಕಿ ಡೋಲ್ಮಾ ಟು ಟೇಕ್ ಅಪ್ ಮೌಂಟೇನಿಯರಿಂಗ್. ಪರ್ವತ ಏರುವ ತರಬೇತಿಯನ್ನ ಡಿಕ್ಕಿ ಡೋಲ್ಮಾ ಪಡೆಯಲು ಯಾವ ಅಂಶಗಳು ಅವರಿಗೆ ಪ್ರೇರೇಪಿಸಿದವು, ಯಾವ ಪಾಯಿಂಟ್ಗಳು ಅವರಿಗೆ ಇನ್ಸ್ಪೈರ್ ಆದವು ಅಂತ ನಾವು ತಿಳ್ಕೋಬೇಕು. ಅಂದ್ರೆ ಡಿಕ್ಕಿ ಡೋಲ್ಮಾ ಅವರು ಪರ್ವತ ಏರ್ಬೇಕಂದ್ರೆ ಅವ್ರಿಗೆ ಯಾವ ಅಂಶಗಳು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅಥವಾ ಯಾವ ಅಂಶಗಳಿಂದ ಅವರು ಇನ್ಸ್ಪೈರ್ ಆದ್ರು ಅಂತ ಬರೀಬೇಕು. ಸೊ ಈ ಪ್ರಶ್ನೆ ಯಾವಾಗ ಕೇಳಿದ್ದಾರೆ ಅಂದ್ರೆ SSLC ಎಕ್ಸಾಮ್ 27/3/2019, ಅಂದ್ರೆ 2019 ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ, ಪ್ರೈವೇಟ್ ರಿಪೀಟರ್ ಅವರಿಗೆ ಕೇಳಿದಂತ ಪ್ರಶ್ನೆ ಇದು. ಸೊ ಆನ್ಸರ್ ನೋಡಿ, ಡಿಕ್ಕಿ ಡೋಲ್ಮಾ ವಾಸ್ ಫ್ಯಾಸಿನೇಟೆಡ್ ಬೈ ದಿ ಗ್ರ್ಯಾಂಡರ್ ಆಫ್ ಸ್ನೋ ಕ್ಲಾಡ್ ಪೀಕ್ಸ್. ಡಿಕ್ಕಿ ಡೋಲ್ಮಾ ಅವರು ಈ ಹಿಮದಿಂದ ಆವೃತವಾದ ಪರ್ವತ ಕಡೆಗೆ ತುಂಬಾ ಆಕರ್ಷಿತರಾಗಿದ್ರು. ಫ್ಯಾಸಿನೇಟೆಡ್ ಅಂದ್ರೇನು, ಆಕರ್ಷಿತರಾಗಿದ್ರು ಅಂತ. ಗ್ರ್ಯಾಂಡರ್ ಅಂದ್ರೆ ವೈಭವ. ಮತ್ತೇನಿದೆ, ದ ಅರ್ಜ್ ಟು ಕ್ಲೈಂಬ್ ದೋಸ್ ಪೀಕ್ಸ್ ಅಂಡ್ ಸೆವರ್ ದ ಬ್ರೀತ್ ಟೇಕಿಂಗ್ ವ್ಯೂ ಫ್ರಮ್ ದಿ ಟಾಪ್ ವಾಸ್ ದ ರೀಸನ್ ದಟ್ ಸಿ ಟುಕ್ ಟು ಮೌಂಟೇನಿಯರಿಂಗ್. ಅಂದ್ರೆ ಪರ್ವತ ಏರಿರತಕ್ಕಂಥ ಅವ್ರದ್ದೊಂದು ದಾಹ ಇತ್ತು ಮತ್ತು ಆ ಪರ್ವತ ಏರಿದ ನಂತರ ಅಲ್ಲಿ ಸಿಗ್ತಕ್ಕಂಥ ಅನುಭವವನ್ನು ಸವಿಬೇಕು, ಸೆವರ್ ಮೀನ್ಸ್ ಸವಿಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಅಗಾಧವಾಗಿತ್ತು. ಸೊ ಈ ಅಂಶಗಳು ಅವರನ್ನ ಮೌಂಟ್ ಎವರೆಸ್ಟ್ ಪರ್ವತ ಹತ್ತಲು ಇನ್ಸ್ಪೈರ್ ಆಗಿದ್ದು. ಇಲ್ಲಿ ಎರಡು ಪಾಯಿಂಟ್ಗಳನ್ನು ಕಾಣ್ತೀವಿ. ಮೊದಲನೇದಾಗಿ ಅವರಿಗೆ ಹಿಮದಿಂದ ಆವೃತವಾದ ಪರ್ವತಗಳು ಏರೋದಂದ್ರೆ ತುಂಬಾ ಆಕರ್ಷಕವಾಗಿತ್ತು ಒಂದು, ಎರಡನೇದು ಪರ್ವತ ಏರೋದು ಅವರಿಗೆ ಒಂದು ದಾಹ ಇತ್ತು, ಇನ್ನು ಮೂರನೇದಾಗಿ ಪರ್ವತ ಏರಿದ ನಂತರ ಅಲ್ಲಿರ್ತಕ್ಕಂಥ ಒಂದು ಅನುಭವವನ್ನು ಸವಿಬೇಕು ಅಂತ ಆಸೆ ಇತ್ತು. ಫಾರ್ ದೀಸ್ ತ್ರೀ ರೀಸನ್ ದ ಇನ್ಸ್ಪೈರ್ಡ್ ಟು ಟೇಕ್ ಅಪ್ ಮೌಂಟೇನಿಯರಿಂಗ್ ಕೋರ್ಸ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಕ್ವಶನ್ ನಂಬರ್ 4, ಹೌ ಡಿಡ್ ದ ಲಾಫ್ಟಿ ಹಿಮಾಲಯಾಸ್ ಇನ್ಸ್ಪೈರ್ ಡಿಕ್ಕಿ ಡೋಲ್ಮಾ.
ಇಲ್ಲಿ ಲಾಫ್ಟಿ ಹಿಮಾಲಯಸ್ ಅಂದ್ರೆ ಏನು? ಎತ್ತರವಾದ ಹಿಮಾಲಯದ ಪರ್ವತಗಳು. ಲಾಫ್ಟಿ ಮೀನ್ಸ್ ಬಹಳ ಎತ್ತರ ಇದ್ದಕ್ಕೆ ನಾವು ಕರಿತೀವಿ. ಈ ಎತ್ತರವಾದ ಹಿಮಾಲಯದ ಪರ್ವತಗಳನ್ನು ಏರ್ಬೇಕಂತ ಡಿಕ್ಕಿ ಡೊಲ್ಮಾ ಅವರಿಗೆ ಇನ್ಸ್ಪೈರ್ ಕೊಟ್ಟಂತ ಅಂಶಗಳು ಯಾವ ಅಂತ ಕೇಳ್ತಾರೆ. ಮೇಲಿನ ಪ್ರಶ್ನೆ ಮತ್ತು ಮೂರನೇ ಪ್ರಶ್ನೆ ಮತ್ತು ನಾಲ್ಕನೇ ಪ್ರಶ್ನೆ ಕೂಡ ಸೇಮ್ ಆಗಿ ಕಾಣುತ್ತಿದೆ. ಸ್ವಲ್ಪ ಕ್ವಶನ್ ಚೇಂಜ್ ಇದೆ, ಬಟ್ ಆನ್ಸರ್ ಸೇಮ್ ಆಗುತ್ತೆ. ಇದು SSLC ಎಕ್ಸಾಮ್ 2018 ಒಂದು ಮಾರ್ಚಲ್ಲಿ ಕೇಳಿದಂತ ಪ್ರಶ್ನೆ. ಫ್ರಮ್ ಚೈಲ್ಡ್ಹುಡ್ ಡಿಕ್ಕಿ ಡೊಲ್ಮಾ ವಾಸ್ ಫ್ಯಾಸಿನೇಟೆಡ್ ಕ್ಲೈಂಬಿಂಗ್ ದಿ ಪೀಕ್. ಬಾಲ್ಯಾವಸ್ಥೆಯಲ್ಲೇ ಅವರಿಗೆ ಪರ್ವತ ಏರೋದಂದ್ರೆ ತುಂಬಾ ಸಂತೋಷದಾಯಕ ವಿಷಯವಾಗಿತ್ತು. ಹರ್ ಹೌಸ್ ಸರೌಂಡೆಡ್ ಬೈ ದಿ ಮೌಂಟೇನ್ ಪೀಕ್ಸ್ ಇನ್ ಪಾಲ್ಚಾನ್. ಇನ್ ಪಾಲ್ಚಾನ್ ದಲ್ಲಿ ಇರತಕ್ಕಂಥ ಅವ್ರ ಮನೆ ಸುತ್ತಲೂ ಬೆಟ್ಟ ಗುಡ್ಡಗಳು ಇದ್ದವು. ಅಂಡ್ ವೆನ್ ಶಿ ವೋಕ್ ಅಪ್ ಅರ್ಲಿ ಮಾರ್ನಿಂಗ್ ಮೌಂಟೇನ್ಸ್ ವೇರ್ ದ ಫಸ್ಟ್ ಥಿಂಗ್ಸ್ ಟು ಸಿ. ಅವರು ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಕಣ್ಣಿಗೆ ಏನು ಕಾಣ್ತಿದ್ವು ಅಂದ್ರೆ ಪರ್ವತಗಳೇ ಕಾಣ್ತಿದ್ವು. ಈ ಅಂಶಗಳು ಅವರಿಗೆ ಮೌಂಟ್ ಎವರೆಸ್ಟ್ ಪರ್ವತ ಏರ್ಲಿಕ್ಕೆ ಇನ್ಸ್ಪೈರ್ ಆದವು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಹೌ ಹ್ಯಾಸ್ ಡಿಕ್ಕಿ ಡೊಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ದಿ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟ್ ಏರಲು ಅವರು ಯಾವ ತರ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ರು, ಅಂದ್ರೆ ಯಾವ ತರ ಅವರು ಪ್ರಿಪೇರ್ ಆಗಿದ್ರು ಅನ್ನೋದ್ರ ಬಗ್ಗೆ ಬರೀರಿ ಅಂತ. ಅಂದ್ರೆ ಮೌಂಟ್ ಎವರೆಸ್ಟ್ ಏರೋಕ್ಕಿಂತ ಮುಂಚೆ ಅವ್ರು ಏನೇನು ಮಾಡಿದ್ರು, ಯಾವ ತರ ಅವರು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಬರೀಬೇಕು. ಈ ಪ್ರಶ್ನೆ 2017 ಒಂದು ಸಪ್ಲಿಮೆಂಟರಿಯಲ್ಲಿ ಕೇಳಿದ್ದು ಪ್ರಶ್ನೆ, ಮತ್ತು 2016 ಕೂಡ ಈ ಪ್ರಶ್ನೆ ಕೇಳಿದ್ರು. ಸೊ ಆನ್ಸರ್ ನೋಡಿ. ಡಿಕ್ಕಿ ಡೊಲ್ಮಾ ಗಾಟ್ ಟ್ರೈನಿಂಗ್ ಇನ್ ದಿ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಟ್ ಮನಾಲಿ. ಮನಾಲಿಯಲ್ಲಿ ಒಂದು ಪರ್ವತಾರೋಹಣ ತರಬೇತಿ ಸಂಸ್ಥೆ ಇತ್ತು. ಆ ಸಂಸ್ಥೆಯಲ್ಲಿ ಅವರು ಫಸ್ಟ್ ತರಬೇತಿಯನ್ನ ಪಡೆದುಕೊಂಡ್ರು. ನಂತರ ಏನ್ ಮಾಡಿದ್ರು? ಬಿಕಾಸ್ ಆಫ್ ಹರ್ ಹಾರ್ಡ್ ವರ್ಕ್ ಅಂಡ್ ಡಿಟರ್ಮಿನೇಷನ್ ಸಿ ಸೆಕ್ಯೂರ್ಡ್ ಎ ಗ್ರೇಡ್. ಇನ್ನು ಆ ತರಬೇತಿ ಸಂಸ್ಥೆಯನ್ನು ಪಡೆದು ಅಲ್ಲಿ ಅಡ್ಮಿಷನ್ ಆದ ನಂತರ ಅಲ್ಲಿ ತುಂಬಾ ಕಷ್ಟಪಟ್ಟು ದೃಢವಾದ ಮನಸ್ಸಿನಿಂದ ಶ್ರಮಪಟ್ಟು ಅವರು ತರಬೇತಿಯನ್ನು ಪಡೆದುಕೊಂಡು ಆ ತರಬೇತಿಯಲ್ಲಿ ಅವರು ಎ ಗ್ರೇಡ್ ಅನ್ನು ಪಡೆದುಕೊಂಡ್ರು, ಅಂದ್ರೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದ್ರು ಅಂತ ನಾವು ತಿಳ್ಕೊತೀವಿ. ಸಿ ಬಿಲೀವ್ಡ್ ದಟ್ ಸಕ್ಸಸ್ ಆಲ್ವೇಸ್ ಫಾಲೋ ಡೆಡಿಕೇಶನ್ ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್. ಅವ್ರು ಏನ್ ತಿಳ್ಕೊಂಡಿದ್ರು ಅಂದ್ರೆ, ವ್ಯಕ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕಂದ್ರೆ ನಮ್ಮ ಹತ್ರ ಏನೇನು ಬೇಕಂದ್ರೆ, ಒಂದು ಡೆಡಿಕೇಶನ್ ಇರಬೇಕು. ಡೆಡಿಕೇಶನ್ ಅಂದ್ರೆ ಸಮರ್ಪಣ ಮನೋಭಾವನೆ ಇರಬೇಕು. ಡಿಟರ್ಮಿನೇಷನ್ ಇರಬೇಕು. ಡಿಟರ್ಮಿನೇಷನ್ ಅಂದ್ರೆ ದೃಢವಾದ ನಿರ್ಧಾರ ಅಥವಾ ಅಚಲವಾದ ನಿರ್ಧಾರ ಇರಬೇಕು. ಅಂಡ್ ಹಾರ್ಡ್ ವರ್ಕ್ ಮತ್ತು ಕಠಿಣವಾದ ಪರಿಶ್ರಮ, ಇವು ಮೂರು ಇರಬೇಕಂತ ಹೇಳಿದ್ರು. ಯಾವ್ಯಾವು? ಡೆಡಿಕೇಶನ್, ಡಿಟರ್ಮಿನೇಷನ್ ಅಂಡ್ ಹಾರ್ಡ್ ವರ್ಕ್. ಸಿ ಯೂಸ್ ಟು ಪ್ರಾಕ್ಟೀಸ್ 4 hours ಎವ್ರಿ ಡೇ ಬಿಫೋರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್. ಇನ್ನು ಪ್ರತಿದಿನ ಅವರು ಮೌಂಟ್ ಎವರೆಸ್ಟ್ ಏರೋಕ್ಕಿಂತ ಮುಂಚೆ ಪ್ರತಿದಿನ 4 ಗಂಟೆಗಳ ಒಂದು ಪ್ರಯತ್ನ, ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ರು. ಇದು ಅವರು ಮೌಂಟ್ ಎವರೆಸ್ಟ್ ಏರೋಕ್ಕಿಂತ ಮುಂಚೆ ಮಾಡಿದಂತ ಪೂರ್ವ ಸಿದ್ಧತೆಗಳು. ಈಗ ಗೊತ್ತಾಯ್ತಲ್ಲ ಪೂರ್ವ ಸಿದ್ಧತೆಗಳು. ಮೊದಲನೇದಾಗಿ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಮನಾಲಿಯಲ್ಲಿ ತರಬೇತಿಯನ್ನು ಪಡೆದ್ರು, ಅಲ್ಲಿ ಎ ಗ್ರೇಡಿನಿಂದ ಪಾಸ್ ಆದ್ರು, ಜೊತೆಗೆ ಡಿಟರ್ಮಿನೇಷನ್, ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ ಮಾಡ್ತಿದ್ರು. ಡೈಲಿ 4 hours ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಬರೀಬೇಕು. ಇದು ಅವರು ಮೌಂಟ್ ಎವರೆಸ್ಟ್ ಏರೋಕ್ಕಿಂತ ಮುಂಚೆ ಮಾಡಿದಂತ ಪೂರ್ವ ಸಿದ್ಧತೆಗಳು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಡಿಕ್ಕಿ ಡೊಲ್ಮಾ ಸೇಸ್ ಇಟ್ ಇಸ್ ನಾಟ್ ಅ ಡಿಫಿಕಲ್ಟ್ ಡಿಸಿಷನ್ ಫಾರ್ ಮೀ ಟು ಟೇಕ್ ಅಪ್ ದಿ ಚಾಲೆಂಜ್ ಆಫ್ ದಿ ಲಾಫ್ಟಿ ಮೌಂಟೇನ್ಸ್. ವೈ ಡಸ್ ಸಿ ಸೇ ಸೋ ಅಂತ. ಅಂದ್ರೆ ಡಿಕ್ಕಿ ಡೊಲ್ಮಾ ಅವರು ಒಂದು ಮಾತು ಹೇಳ್ತಾರೆ ಏನಂತ, ಪರ್ವತ ಏರೋದು ನನಗೆ ಕಷ್ಟನೇ ಅನಿಸ್ಲಿಲ್ಲ, ಅಂದ್ರೆ ಅತಿ ಎತ್ತರವಾದ ಪರ್ವತಗಳನ್ನ ಹತ್ತೋದು ನನಗೆ ಕಷ್ಟ ಅನಿಸ್ಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ ಅವರು, ಅದ್ರ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ನೋಡೋಣ ಇದು ಏನಿದೆ ಆನ್ಸರ್. ಇದು ಪ್ರಶ್ನೆ 2017 ಒಂದು ಏಪ್ರಿಲಲ್ಲಿ ಕೇಳಿದಂತ ಪ್ರಶ್ನೆ, ಅನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದ್ದು. ಸೊ ಆನ್ಸರ್ ನೋಡಿ. ಡಿಕ್ಕಿ ಡೊಲ್ಮಾ ವಾಸ್ ಫ್ಯಾಸಿನೇಟೆಡ್ ಬೈ ದಿ ಗ್ರ್ಯಾಂಡ್ಯೂರ್ ಆಫ್ ಸ್ನೋ ಕ್ಲಾಡ್ ಪೀಕ್ಸ್. ಇಲ್ಲಿ ಕೆಲವು ವರ್ಡ್ ಮೀನಿಂಗ್ ನೋಡೋಣ. ಫ್ಯಾಸಿನೇಟೆಡ್ ಅಂದ್ರೆ ಆಕರ್ಷಿತರಾಗಿದ್ರು, ಗ್ರ್ಯಾಂಡ್ಯೂರ್ ಅಂದ್ರೆ ವೈಭವ, ಸ್ನೋ ಅಂದ್ರೆ ಮಂಜು, ಕ್ಲಾಡ್ ಅಂದ್ರೆ ಅದು ಕವರ್ಡ್ ಅಂತ, ಪೀಕ್ಸ್ ಅಂದ್ರೆ ಪರ್ವತಗಳು. ಡಿಕ್ಕಿ ಡೊಲ್ಮಾ ವಾಸ್ ಫ್ಯಾಸಿನೇಟೆಡ್ ಬೈ ದಿ ಗ್ರ್ಯಾಂಡ್ಯೂರ್ ಆಫ್ ಸ್ನೋ ಕ್ಲಾಡ್ ಪೀಕ್ಸ್. ಅಂದ್ರೆ ಪರ್ವತ ಏರೋದು ಅಂದ್ರೆ ಹಿಮದಿಂದ ಕೂಡಿದಂತ ಪರ್ವತ ಏರೋದಂದ್ರೆ ಅವರಿಗೆ ತುಂಬಾ ಇಷ್ಟ ಮತ್ತು ಆಕರ್ಷಿತವಾಗಿತ್ತು. ಹರ್ ಹೋಮ್ ಇನ್ ಪಾಲ್ಚನ್ ವಾಸ್ ಸರೌಂಡೆಡ್ ಬೈ ದಿ ಬ್ಯೂಟಿಫುಲ್ ಮೌಂಟೇನ್ ಪೀಕ್ಸ್. ಇನ್ನು ಪಾಲ್ಚನಲ್ಲಿ ಅವ್ರ ಮನೆ ಇತ್ತಲ್ಲ, ಆ ಮನೆ ಸುತ್ತಮುತ್ತಲೆಲ್ಲ ಬೆಟ್ಟ ಗುಡ್ಡಗಳಿಂದ ಕೂಡಿತ್ತು. ಎವ್ರಿ ಮಾರ್ನಿಂಗ್ ವೆನ್ ಸಿ ವೋಕ್ ಅಪ್ ಮೌಂಟೇನ್ಸ್ ವೇರ್ ದ ಫಸ್ಟ್ ಥಿಂಗ್ಸ್ ಟು ಸಿ. ಅವ್ರು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅವರ ಕಣ್ಣಿಗೆ ಗೋಚರಿಸೋದೆ ಪರ್ವತಗಳು. ಹೀಗಾಗಿ ಈ ಅಂಶಗಳಿಂದ ಅವರಿಗೆ ಪರ್ವತ ಏರೋದು ಕಷ್ಟನೇ ಅನಿಸಲಿಲ್ಲ, ಯಾಕಂದ್ರೆ ಅದೇ ಒಂದು ಪರ್ವತ ಬೆಟ್ಟ ಗುಡ್ಡಗಳಲ್ಲಿ ಅವ್ರು ಹುಟ್ಟಿ ಬೆಳೆದಿದ್ರು. ಹೀಗಾಗಿ ಆ ಒಂದು ಅನುಭವ ಅವರಿಗೆ ಕಷ್ಟ ಅನಿಸಲಿಲ್ಲ. ಸೊ ನೆಕ್ಸ್ಟ್ 7th ಕ್ವಶನ್ ನೋಡೋಣ. ವಾಟ್ ಕ್ಯಾನ್ ವಿ ಲರ್ನ್ ಫ್ರಮ್ ಡೊಲ್ಮಾಸ್ ಲೈಫ್, ಅಂದ್ರೆ ಡಿಕ್ಕಿ ಡೊಲ್ಮಾ ಅವರ ಜೀವನದಿಂದ ನಾವು ಏನ್ ಕಲ್ತ್ಕೋತೀವಿ ಅಂತ. ಅಂದ್ರೆ ಈ ಪಾಠದಿಂದ ಏನ್ ಕಲ್ತ್ಕೋತೀವಿ ಅಂದ್ರೆ ಒಂದೇ, ಅಥವಾ ಡಿಕ್ಕಿ ಡೊಲ್ಮಾ ಅವರ ಜೀವನದ ಅನುಭವದಿಂದ ನಾವು ಏನ್ ಕಲ್ತ್ಕೋತೀವಿ ಅಂತ. ಈ ಪ್ರಶ್ನೆ 2017
ಒಂದು ಏಪ್ರಿಲ್ ಅಲ್ಲಿ ಕೇಳಿದಂತ ಪ್ರಶ್ನೆ, ಅಂದ್ರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ಯಾಕಂದ್ರೆ ಇದು ಡಿಕ್ಕಿ ಡೋರ್ಮಾ ಅವರ ಜೀವನದ ಕುರಿತು ಸಂಕ್ಷಿಪ್ತವಾದ ಮಾಹಿತಿ ಕೇಳ್ತಾ ಇದೆ ಈ ಪ್ರಶ್ನೆ. ಸೊ ಇದು ಇಂಪಾರ್ಟೆಂಟ್ ಒನ್ ಅಂತ ಹೇಳಬಹುದು. ಏಳನೇ ಪ್ರಶ್ನೆ ಮತ್ತೊಮ್ಮೆ ನೋಡ್ರಿ, ವಾಟ್ ಕ್ಯಾನ್ ವಿ ಲರ್ನ್ ಫ್ರಾಮ್ ಡೋರ್ಮಾಸ್ ಲೈಫ್? ಡಿಕ್ಕಿ ಡೋರ್ಮಾ ಅವರ ಜೀವನದಿಂದ ನಾವು ಏನ್ ಕಲ್ತ್ಕೋತೀವಿ ನೋಡಿ. Whenever the problems come, we must face them boldly ಅಂತ ಕಲಿತೀವಿ. ಅಂದ್ರೆ ಡಿಕ್ಕಿ ಡೋಲ್ಮ ಅವ್ರ ಜೀವನದಲ್ಲಿ ನಾವು ಏನ್ ಕಲ್ಕೋತೀವಿ ಅಂದ್ರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಅವುಗಳನ್ನು ಧೈರ್ಯದಿಂದ ಎದುರಿಸಬೇಕು ಅಂತ ನಾವು ಕಲ್ಕೋತೀವಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನ್ ಕಲ್ಕೋತೀವಿ ಅಂದ್ರೆ, ವಿ ಶುಡ್ ಬಿ ವರ್ಕರ್ಸ್ ಬಟ್ ನಾಟ್ ಶಿರ್ಕರ್ಸ್. ಅಂದ್ರೆ ನಾವು ಯಾವಾಗ್ಲೂ ಶ್ರಮಿಕರಾಗಿರ್ಬೇಕು, ಕಷ್ಟಪಟ್ಟು ಕೆಲಸ ಮಾಡೋರಾಗಿರ್ಬೇಕು ಹೊರತು ಸೋಮಾರಿಗಳಾಗಿರಬಾರ್ದು. ಇಲ್ಲಿ ಶಿರ್ಕರ್ಸ್ SHIRKERS ಶಿರ್ಕರ್ಸ್ ಮೀನ್ಸ್ ಸೋಮಾರಿಗಳು ಅಥವಾ ಮೈಗಳರು ಅಂತೀವಿ. ಕೆಲಸ ಮಾಡೋದೇ ಇರ್ತಾರ ಜನ ಇರ್ತಾರಲ್ಲ ಕೆಲಸ ಮಾಡೋದವರು ಅಂತವ್ರು. ಅಂದ್ರೆ ನಾವು ಯಾವಾಗ್ಲೂ ಕೆಲಸ ಮಾಡ್ತಾ ಇರಬೇಕು ಹೊರತು ಸೋಮಾರಿಗಳಾಗಿರಬಾರ್ದು ಅನ್ನೋದನ್ನು ಕಲ್ಕೊಂಡಿವಿ. ಇದು ಸೆಕೆಂಡ್ ಪಾಯಿಂಟ್. ಇನ್ ಥರ್ಡ್ ಪಾಯಿಂಟ್ ಏನ್ ಕಲ್ಕೊಂಡಿವಿ ಅಂದ್ರೆ, ಡಿಕ್ಕಿ ಡೋಲ್ಮಾಸ್ ಡಿಟರ್ಮಿನೇಷನ್ ಹಾರ್ಡ್ ವರ್ಕ್ ಅಂಡ್ ಜೀಲ್ ಫಾರ್ ದ ವರ್ಕ್ ಈಸ್ ಎಮ್ಯುಲೇಟಿಂಗ್. ಅಂದ್ರೆ ಡಿಕ್ಕಿ ಡೋಲ್ಮಾ ಬಳಿ ಇರ್ತಕ್ಕಂತ ಒಂದು ದೃಢವಾದ ನಿರ್ಧಾರ. ಡಿಟರ್ಮಿನೇಷನ್ ಅಂದ್ರೆ ದೃಢವಾದ ನಿರ್ಧಾರ, ಹಾರ್ಡ್ ವರ್ಕ್ ಕಠಿಣವಾದ ಪರಿಶ್ರಮ, ಅಂಡ್ ಜೀಲ್ ಅಂದ್ರೆ ಉತ್ಸಾಹ ಫಾರ್ ದ ವರ್ಕ್ ಈಸ್ ಎಮ್ಯುಲೇಟಿಂಗ್. ಈ ಮೂರು ಕ್ವಾಲಿಟಿಗಳು ಅವರಿಂದ ನೋಡಿ ನಾವು ಕಲ್ತ್ಕೋಬಹುದಾಗಿತ್ತು ಅಂತ. ಇವೆಲ್ಲ ಡಿಕ್ಕಿ ಡೋಲ್ಮಾರ್ ಜೀವನದಿಂದ ನಾವು ಕಲ್ತ್ಕೋತೀವಿ. ಸೊ ಏನೇನು ಕಲ್ತ್ಕೊಂಡಿವಿ ಅಂದ್ರೆ, ಒಂದೇದು ಕಷ್ಟ ಬಂದ್ರೆ ಎದುರಿಸ್ತಕ್ಕಂತ ಒಂದು ಮನೋಭಾವ ಬೆಳೆಸ್ಕೋಬೇಕು, ಎರಡನೇದಾಗಿ ಸೋಮಾರಿಗಳಾಗಿರಬಾರ್ದು ಕೆಲಸ ಮಾಡೋರಾಗಿರ್ಬೇಕು, ಮೂರನೇದಾಗಿ ದೃಢವಾದ ನಿರ್ಧಾರ ಇರಬೇಕು, ಕಠಿಣ ಪರಿಶ್ರಮ ಇರಬೇಕು, ಜೊತೆಗೆ ಉತ್ಸಾಹ ಇರಬೇಕು ಅಂತ ಕಲ್ತ್ಕೊಂಡಿವಿ. ಸೊ ಈಗ ಏಳನೇ ಪ್ರಶ್ನೆ ಮೇಲೆ ತಿಳ್ಕೊಂಡಿವಿ. ಸೊ ಈಗ ನಾವು ಎಂಟನೇ ಪ್ರಶ್ನೆಯನ್ನು ನೋಡೋಣ. ಕ್ವೆಶನ್ ನಂಬರ್ 8. ವಾಟ್ ಕ್ವಾಲಿಟೀಸ್ ಆಫ್ ಡಿಕ್ಕಿ ಡೋಲ್ಮಾ ಲೆಡ್ ಹರ್ ಟು ರಿಯಲೈಸ್ ಹರ್ ಡ್ರೀಮ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಅಂದ್ರೆ ಡಿಕ್ಕಿ ಡೋಲ್ಮಾ ಅವರ ಕನಸು ನನಸಾಗಲು ಯಾವ ಅಂಶಗಳು, ಯಾವ ಗುಣ ಕಾರಣವಾದವು? ಅಂದ್ರೆ ಡಿಕ್ಕಿ ಡೋಲ್ಮಾ ಅವರ ಬಳಿರ್ತಕ್ಕಂಥ ಯಾವ ಒಂದು ಗುಣಗಳು ಅಥವಾ ಯಾವ ಕ್ವಾಲಿಟಿಗಳು ಅವ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆ 2015 ಒಂದು ಜೂನ್ ಅಲ್ಲಿ ಸಪ್ಲಿಮೆಂಟರಿ ಕೇಳಿದಂತ ಪ್ರಶ್ನೆ. ಡಿಕ್ಕಿ ಡೋಲ್ಮಾಸ್ ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ಡೆಡಿಕೇಶನ್ ಅಂಡ್ ಜೀಲ್ ಫಾರ್ ದ ವರ್ಕ್ಸ್ ಆರ್ ಅಡ್ಮೈರೇಬಲ್ ಅಂತ ಕಲ್ಕೋತೀವಿ. ಅಂದ್ರೆ ಡಿಕ್ಕಿ ಡೋಲ್ಮಾರ್ ಬಳಿ ಯಾವ ಒಂದು ಗುಣ ಇದು ಅಂದ್ರೆ, ಕಠಿಣವಾಗಿ ಪರಿಶ್ರಮ ಪಡ್ತಾ ಇದ್ರು, ದೃಢವಾದ ಡಿಟರ್ಮಿನೇಷನ್ ಅಂದ್ರೆ ದೃಢವಾದ ನಿರ್ಧಾರ ಇತ್ತು, ಡೆಡಿಕೇಶನ್ ಅಂದ್ರೆ ಸಮರ್ಪಣಾ ಮನೋಭಾವನೆ ಇತ್ತು, ಅಂಡ್ ಜೀಲ್ ಫಾರ್ ದಿ ವರ್ಕ್ಸ್ ಅಷ್ಟೇ ಅಲ್ಲದೆ ಕೆಲಸದ ಬಗ್ಗೆ ಅವರಿಗೆ ಉತ್ಸಾಹ ಇತ್ತು. ಈ ಎಲ್ಲ ಗುಣಗಳು ಅವ್ರ ಸಕ್ಸಸ್ ಆಗಲಿಕ್ಕೆ ಕಾರಣ ಅದು. ಇನ್ನು ಮತ್ತೆ ಏನಿತ್ತು ನೋಡು, ಏನಿತ್ತು ನೋಡೋಣ. ವಿ ಲರ್ನ್ ದಟ್ ವೆನ್ ಎವರ್ ಹರ್ಡಲ್ಸ್ ಕಮ್ ವಿ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ. ಅಂದ್ರೆ ಏನೇ ಕಷ್ಟ ಬಂದರೂ ಕೂಡ ಧೈರ್ಯದಿಂದ ಎದುರಿಸಬೇಕನ್ನೋ ಒಂದು ಗುಣಧರ್ಮ ಇತ್ತಲ್ಲ, ಆ ಗುಣ ಕೂಡ ಅವರು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಯಿತು. ವಿ ಶುಡ್ ಬಿ ವರ್ಕರ್ಸ್ ಬಟ್ ನಾಟ್ ಶಿರ್ಕರ್ಸ್. ನಾವು ಯಾವಾಗ ಶ್ರಮಿಕರಾಗಿರ್ಬೇಕು ಹೊರತು ಸೋಮಾರಿಗಳಾಗಿರಬಾರ್ದು. ಈ ಎಲ್ಲ ಕ್ವಾಲಿಟೀಸ್ಗಳು ಅವರು ಸಕ್ಸಸ್ ಆಗಲಿಕ್ಕೆ, ಅವ್ರ ಕನಸು ನನಸಾಗಲಿಕ್ಕೆ ಸಹಾಯ ಆದವು ಅಂತ ತಿಳ್ಕೋತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ವಾಟ್ ವಾಸ್ ದ ಬಿಗ್ಗೆಸ್ಟ್ ಹೆಡೇಕ್ ದಟ್ ಡಿಕ್ಕಿ ಡೋಲ್ಮಾ ಹ್ಯಾಡ್ ಟು ಫೇಸ್ ಬಿಸೈಡ್ಸ್ ಹರ್ ಫಿಸಿಕಲ್ ಅಂಡ್ ಮೆಂಟಲ್ ಪ್ರಾಬ್ಲಮ್? ಅವರಿಗಿರ್ತಕ್ಕಂಥ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನ ಬಿಟ್ಟರೆ ಇನ್ನು ಯಾವ ಸಮಸ್ಯೆ ಅವರಿಗೆ ತಲೆನೋವಾಗಿ ಕಾಡ್ತಾ ಇತ್ತು? ಅಂದ್ರೆ ದೈಹಿಕ ಮತ್ತು ಮಾನಸಿಕ ಸಮಸ್ಯೆ ಬಿಟ್ಟು ಬೇರೆ ಯಾವ ಸಮಸ್ಯೆಗಳು ಡಿಕ್ಕಿ ಡೋಲ್ಮಾ ಇದ್ದು ಅಂತ ಕೇಳಿದ್ದಾರೆ. ಯಾವ ಸಮಸ್ಯೆ ಇದ್ದು ಡಿಕ್ಕಿ ಡೋಲ್ಮಾ ಅವರಿಗೆ ನೋಡೋಣ. ಆನ್ಸರ್ ನೋಡಿ. ಡಿಕ್ಕಿ ಡೋಲ್ಮಾಸ್ ಫ್ಯಾಮಿಲಿ ವಾಸ್ ವೆರಿ ಪ್ಯೂರ್. ಅಂದ್ರೆ ಡಿಕ್ಕಿ ಡೋಲ್ಮಾ ಅವರ ಕುಟುಂಬ ಬಹಳ ಬಡತನದಿಂದ ಕೂಡಿತ್ತು. ಹರ್ ಫಾದರ್ ವಾಸ್ ಬೆಡ್ ರಿಡನ್. ಅವ್ರ ತಂದೆಯವರು ಹಾಸಿಗೆ ಹಿಡಿದಿದ್ರು. ಬೆಡ್ ರಿಡನ್ ಅಂದ್ರೆ ಹಾಸಿಗೆ ಹಿಡಿದಿದ್ರು, ಅಂದ್ರೆ ಅನಾರೋಗ್ಯ ಪೀಡಿತರಾಗಿದ್ರು. ಅವರಿಗೆ ಜ್ವರದಿಂದ ನರಳತಾ ಇದ್ರು. ಸಿ ನೀಡೆಡ್ ಅ ಲಾಟ್ ಆಫ್ ಮನಿ ಫಾರ್ ಹರ್ ಫಾದರ್ಸ್ ಟ್ರೀಟ್ಮೆಂಟ್. ಆ ತಂದೆಯವರ ಉಪಚಾರಕ್ಕಾಗಿ ಅವಳು ಸಾಕಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಬೇಕಾಗಿತ್ತು. ಆ್ಯಂಡ್ ಶಿ ಆಲ್ಸೋ ನೀಡೆಡ್ ಎ ಲಾಟ್ ಆಫ್ ಮನಿ ಫಾರ್ ದಿ ಮೌಂಟೇನಿಯರಿಂಗ್. ಅಷ್ಟೇ ಅಲ್ಲದೆ ಪರ್ವತಾರೋಹಣ ತರಬೇತಿ ಪಡಲಿಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ದುಡ್ಡು ಕೂಡ ಬೇಕಾಗಿತ್ತು. ಅವ್ರ ತಂದೆಯವರ ಟ್ರೀಟ್ಮೆಂಟ್ಗೂ ದುಡ್ಡು ಬೇಕಾಗಿತ್ತು, ಮತ್ತು ಅವಳ ತರಬೇತಿ ಕೂಡ ದುಡ್ಡು ಬೇಕಾಗಿತ್ತು. ಸೊ ದ ಫ್ಯಾಮಿಲಿ ಹ್ಯಾಡ್ ವೆರಿ ಲಿಟಲ್ ಟು ಆಫರ್ ಹರ್. ಹೀಗಾಗಿ ಆ ಕುಟುಂಬ ಅವಳಿಗೆ ಫೀಸನ್ನು ಕಟ್ಟಲಿಕ್ಕೆ ಕೂಡ ಒಂದು ಸಾಮರ್ಥ್ಯ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಅಂದರೆ ಟೋಟಲಾಗಿ ಡಿಕ್ಕಿ ಡೋಲ್ಮಾ ಅವರು ಮಾನಸಿಕ ಮತ್ತು ದೈಹಿಕ ಸಮಸ್ಯೆ ಬಿಟ್ಟರೆ ಅವರಿಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಇತ್ತು ಅಂತ ಗೊತ್ತಾಗುತ್ತೆ. ಫೈನಾನ್ಸಿಯಲ್ ಪ್ರಾಬ್ಲಮ್ ಅಂದರೆ ಹಣಕಾಸಿನ ಪರಿಸ್ಥಿತಿ ಕ್ರಿಟಿಕಲ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಸೊ ಈಗ ನೆಕ್ಸ್ಟ್ 10th ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ವಾಟ್ ಡಸ್ ಡೋಲ್ಮಾ ಸೇ ಅಬೌಟ್ ಮೌಂಟೇನಿಯರಿಂಗ್ ಆಫ್ಟರ್ ಸಿ ರಿಟರ್ನ್ಸ್ ಫ್ರಾಮ್ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟ್ ಪರ್ವತ ಹತ್ತಿ ಇಳಿದ ನಂತರ ತಮ್ಮ ಅನುಭವನ ಯಾವ ಥರ ಹೇಳ್ಕೊಂಡ್ರು ಅಂತ ಕೇಳಿದ್ದಾರೆ.
ಅಂದರೆ ಡಿ ಕೆ ಡೊಲ್ಮಾ ಅವರು ಮೌಂಟ್ ಎವರೆಸ್ಟ್ ಏರಿ ಬಂತಾರಲ್ಲ ಬರ್ತಾರಲ್ಲ ವಾಪಸ್ಸು, ಬಂದ್ಮೇಲೆ ಅಲ್ಲಿನ ಅನುಭವಗಳನ್ನು ಶೇರ್ ಮಾಡ್ಕೋತಾರೆ. ಆ ಅನುಭವಗಳು ಯಾವ ಥರ ಇದ್ದವು ಅಂತ ಕೇಳಿದ್ದಾರೆ. ಸೊ ನೋಡಿ ಏನು ಹೇಳ್ತಾರೆ, ಮೌಂಟೇನರಿಂಗ್ ಈಸ್ ಎ ಟಫ್ ಸ್ಪೋರ್ಟ್ ಅಂತ ಹೇಳ್ತಾರೆ. ಅಂದರೆ ಪರ್ವತ ಏರೋದು ತುಂಬ ಕಠಿಣವಾದ ಒಂದು ಕ್ರೀಡೆ ಅಂತ ಹೇಳ್ತಾರೆ, ಯಾಕಂದ್ರೆ ಪರ್ವತ ಏರೋದು ಅಷ್ಟು ಸರಳವಾದ ಕೆಲಸ ಅಲ್ಲ. ದಿಸ್ ಥಾಟ್ ನೆವರ್ ಕಮ್ಸ್ ಇನ್ ಹರ್ ಮೈಂಡ್. ಎಲ್ಲರೂ ಅನ್ಕೋತಾರೆ ಪರ್ವತ ಏರೋದು ತುಂಬ ಕಷ್ಟ ಅಂತ, ಆದರೆ ಆ ಒಂದು ವಿಚಾರ ಡಿ ಕೆ ಡೊಲ್ಮಾ ಅವರಿಗೆ ಹಾಗೆ ಅನಿಸಲಿಲ್ಲ. ಅಂದರೆ ಡಿ ಕೆ ಡೊಲ್ಮಾ ಅವರಿಗೆ ಅದು ಕಠಿಣ ಅನಿಸಲಿಲ್ಲ. ಬಿಕಾಸ್ ಕ್ಲೈಂಬಿಂಗ್ ಆ್ಯಂಡ್ ಸೀಯಿಂಗ್ ಪೀಕ್ಸ್ ಆರ್ ಅ ಸೆಕೆಂಡ್ ನೇಚರ್ ಟು ಹೊರ್. ಯಾಕೆ ಅವ್ರಿಗೆ ಕಷ್ಟ ಅನಿಸಲಿಲ್ಲ ಅಂದರೆ ಪರ್ವತ ಏರೋದು, ಪರ್ವತ ಏರಿಯಲ್ಲಿ ಇರ್ತಕ್ಕಂಥ ಅನುಭವವನ್ನು ಕಣ್ಣಿಂದ ನೋಡೋದು ಇವೆಲ್ಲ ಅವರಿಗೆ ಒಂದು ಅವರ ಹವ್ಯಾಸನೇ ಆಗಿತ್ತು, ಹೀಗಾಗಿ ಅವ್ರಿಗೆ ಕಷ್ಟ ಅನಿಸಲಿಲ್ಲ. ಸಿ ಹ್ಯಾಸ್ ನೆವರ್ ಬೀನ್ ಸ್ಕೇರ್ಡ್ ವೆನ್ ಇಟ್ ಕಮ್ಸ್ ಟು ಹಾರ್ಡ್ ವರ್ಕ್. ಇನ್ನು ಅವರು ಕಠಿಣ ಪರಿಶ್ರಮಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವರು ಹೆದರ್ತಾ ಇರಲಿಲ್ಲ, ಅವರು ತುಂಬ ಧೈರ್ಯವಂತಿದ್ದರು, ಧೈರ್ಯದಿಂದ ಕೂಡಿದ್ರು. ಹೀಗಾಗಿ ಈ ಎಲ್ಲ ಅನುಭವಗಳನ್ನು ಆ ಪರ್ವತ ಏರಿ ಬಂದರ ನಂತರ ಅವ್ರು ಹೇಳ್ಕೊಂಡ್ರು. ಏನಂತ ಹೇಳ್ಕೊಂಡ್ರು ಒಟ್ಟಿನಾಗಿ ಅಂತ ಗೊತ್ತೀವಿ ಅಂದರೆ ಪರ್ವತ ಏರೋದು ಕಠಿಣ ಅಂತಾರೆ, ಬಟ್ ಅವಳಿಗೆ ಅದು ಕಠಿಣ ಅನಿಸಲಿಲ್ಲ, ಯಾಕಂದರೆ ಅದು ಅವರಿಗೆ ಹವ್ಯಾಸವಾಗಿತ್ತು ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 11. ಹೌ ಡಿಡ್ ಡಿ ಕೆ ಡೊಲ್ಮಾ ಫೇಸ್ ಹಾರ್ಡ್ಶಿಪ್ ಆ್ಯಂಡ್ ಚಾಲೆಂಜಸ್ ಇನ್ ಹರ್ ಅರ್ಲಿ ಲೈಫ್? ಅಂದರೆ ಬಾಲ್ಯದ ಅವಸ್ಥೆಯಲ್ಲಿ, ಬಾಲ್ಯ ಜೀವನದಲ್ಲಿ ಅವರು ಅನುಭವಿಸಿದಂಥ ಕಷ್ಟಗಳನ್ನು ಬರೆಯಿರಿ ಅಂತ ಕೇಳಿದರೆ, ಅಂದರೆ ಡಿ ಕೆ ಡೊಲ್ಮಾ ಅವರು ತಮ್ಮ ಚೈಲ್ಡ್ಹುಡಲ್ಲಿ ಬಾಲ್ಯಾವಸ್ಥೆಯಲ್ಲಿ ಏನೇನು ಕಷ್ಟಗಳನ್ನು ಅನುಭವಿಸಿದ್ರಲ್ಲ ಆ ಕಷ್ಟಗಳ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ನೋಡಿ ಏನೇನು ಕಷ್ಟಗಳನ್ನು ಅನುಭವಿಸಿದ್ರು, ಇದು ಏಪ್ರಿಲ್ 2015 ಕೇಳಿದಂಥ ಪ್ರಶ್ನೆ. ಡಿ ಕೆ ಡೊಲ್ಮಾ ಲಾಸ್ಟ್ ಹರ್ ಮದರ್ ವೆನ್ ಸಿ ವಾಸ್ 11 years ಓಲ್ಡ್. ಡಿ ಕೆ ಡೊಲ್ಮಾ ಅವರು ತಮ್ಮ 11 ವಯಸ್ಸಿನಲ್ಲಿ ತಮ್ಮ ತಾಯಿಯನ್ನು ಕಳೆದುಕೊಂಡು ಬಿಟ್ಟರು. ಸಿ ಆಲ್ಸೋ ಲಾಸ್ಟ್ ಹರ್ ಬ್ರದರ್, ಎಲ್ಡರ್ ಬ್ರದರ್. ಅಷ್ಟೇ ಅಲ್ಲದೆ ತಮ್ಮ ದೊಡ್ಡಣ್ಣನ ಕೂಡ ಅವರು ಕಳ್ಕೊಂಡರು. ದೀಸ್ ಎಕ್ಸ್ಪೀರಿಯನ್ಸಸ್ ಹ್ಯಾವ್ ಲೆಫ್ಟ್ ಅ ಪ್ರಫೌಂಡ್ ಇಂಪ್ಯಾಕ್ಟ್ ಆನ್ ಹರ್. ಈ ಎರಡು ಘಟನೆಗಳು ಅವರ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರದು ಅಂತ ನಾವು ತಿಳ್ಕೊತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 12. ಬಿಸೈಡ್ ಮೌಂಟೇನರಿಂಗ್ ವಾಟ್ ವೇರ್ ದ ಹಾಬೀಸ್ ಆಫ್ ಡಿ ಕೆ ಡೊಲ್ಮಾ? ಡಿ ಕೆ ಡೊಲ್ಮಾ ಅವರಿಗೆ ಪರ್ವತ ಏರೋದು ಬಿಟ್ಟರೆ ಮತ್ತೆ ಇತರ ಯಾವ ಹವ್ಯಾಸಗಳಿದ್ದು ಅಂತ ಕೇಳಿದ್ದಾರೆ. ಅಂದರೆ ಡಿ ಕೆ ಡೊಲ್ಮಾ ಅವರಿರ್ತಕ್ಕಂಥ ಹಾಬೀಸ್, ಹವ್ಯಾಸಗಳು ಯಾವ್ಯಾವ ಇದ್ದು ಅವುಗಳನ್ನು ಬರೀಬೇಕು. ಸೊ ನೋಡಿ ಏನಿದ್ದು ಹವ್ಯಾಸಗಳು. ಡಿ ಕೆ ಡೊಲ್ಮಾ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ಸ್ಕೀಂಗ್ಸ್. ಸ್ಕೀಂಗ್ ಅಂದರೆ ಸ್ಕೀಂಗಲ್ಲಿ ಅವರು ತುಂಬ ಆಸಕ್ತಿಯನ್ನು ಹೊಂದಿದ್ದರು. ಸ್ಕೀಂಗ್ ಅಂದರೆ ಮಂಜುಗಡ್ಡೆಯಲ್ಲಿ ಆಡ್ತಕ್ಕಂಥ ಒಂದು ಆಟ ಅಂತೀವಿ ನಾವು. ಮಂಜುಗಡ್ಡೆಯಲ್ಲಿ ಎರಡು ಕೈಯಲ್ಲಿ ಎರಡು ಕಟ್ಟಿಗೆಯನ್ನು ಹಿಡಿದು ಆಟ ಆಡ್ತಾರಲ್ಲ, ಆ ಒಂದು ಆಟ ಆಡೋದ್ರಲ್ಲಿ ಕೂಡ ಅವರು ತುಂಬ ಆಸಕ್ತಿಯನ್ನು ಹೊಂದಿದ್ದರು. ಸಿ ಲವ್ಸ್ ಟು ಲಿಸನ್ ಮ್ಯೂಸಿಕ್, ಎಸ್ಪೆಷಲಿ ಓಲ್ಡ್ ಹಿಂದಿ ಫಿಲ್ಮ್ ಸಾಂಗ್ಸ್. ಅಷ್ಟೇ ಅಲ್ಲದೆ ಅವರಿಗೆ ಹಳೆ ಹಾಡುಗಳು, ಹಿಂದಿ ಫಿಲ್ಮ್ದ ಹಳೆ ಹಾಡುಗಳು ಕೇಳೋದ್ರೆ ಕೂಡ ಅವರಿಗೆ ತುಂಬ ಇಷ್ಟ ಇತ್ತು. ಸಿ ಆಲ್ಸೋ ಲವ್ಸ್ ಟು ಟೀಚ್ ಮೌಂಟೇನಿಯರಿಂಗ್. ಅಷ್ಟೇ ಅಲ್ಲದೆ ಪರ್ವತಾರೋಹಣ ತರಬೇತಿಯನ್ನು ಕೂಡ ಕೊಡೋದು ಅಥವಾ ಕಲಿಸೋದು ಅವರಿಗೆ ಇಷ್ಟವಾಗಿತ್ತು. ಅಂದರೆ ಇಲ್ಲಿ ಮೂರು ಹವ್ಯಾಸಗಳನ್ನು ನೋಡಿದ್ದೀವಿ. ಒಂದು ಸ್ಕೀಯಿಂಗ್, ಮಂಜುಗಡ್ಡೆಯಲ್ಲಿ ಆಡ್ತಕ್ಕಂಥ ಒಂದು ಆಟ. ಸೆಕೆಂಡ್, ಅವರು ಹಾಡುಗಳನ್ನು ಕೇಳ್ತಿದ್ರು, ಹಳೆ ಹಿಂದಿ ಹಾಡುಗಳನ್ನು ಕೇಳ್ತಿದ್ರು. ಇನ್ನು ಥರ್ಡ್, ಪರ್ವತ ಏರೋರಿಗೆ ತರಬೇತಿಯನ್ನು ಕೊಡ್ತಿದ್ರು, ಕಲಿಸ್ತಾ ಇದ್ರು. ಈ ಮೂರು ಹವ್ಯಾಸಗಳು ಡಿ ಕೆ ಡೊಲ್ಮಾ ಅವರಿಗೆ ಇದ್ದು ಅಂತ ತಿಳ್ಕೊತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 13. ವೆನ್ ಡಿಡ್ ಡಿ ಕೆ ಡೊಲ್ಮಾ ಸ್ಕೇಲ್ ದ ಮೌಂಟ್ ಎವರೆಸ್ಟ್ ಆ್ಯಂಡ್ ವಾಟ್ ವಾಸ್ ಹರ್ ಏಜ್ ಎಟ್ ದ್ಯಾಟ್ ಮೂಮೆಂಟ್? ಅಂದರೆ ಇಲ್ಲಿ ಎರಡು ಪ್ರಶ್ನೆಗಳಿವೆ, 13ನೇ ಪ್ರಶ್ನೆಯಲ್ಲೇ ಎರಡು ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ, ಡಿ ಕೆ ಡೊಲ್ಮಾ ಅವರು ಮೌಂಟ್ ಎವರೆಸ್ಟ್ ಪರ್ವತವನ್ನು ಯಾವಾಗ ಹತ್ತಿದ್ರು ಅಂತ ಕೇಳಿದ್ದಾರೆ. ಯಾವಾಗ ಅಂದರೆ ಇಯರ್. ಇನ್ನೊಂದು ಕ್ವಶನ್ ಏನಿದೆ, ವಾಟ್ ವಾಸ್ ಹರ್ ಏಜ್ ಎಟ್ ದ್ಯಾಟ್ ಮೂಮೆಂಟ್? ಅಂದರೆ ಅವರು ಮೌಂಟ್ ಎವರೆಸ್ಟ್ ಏರಿದಾಗ ಅವರ ವಯಸ್ಸು ಎಷ್ಟಾಗಿತ್ತು ಅಂತ ಕೇಳಿದ್ದಾರೆ. ಅಂದರೆ ಮೌಂಟ್ ಎವರೆಸ್ಟ್ ಯಾವಾಗ ಏರಿದ್ರು ಮತ್ತು ಅವರ ವಯಸ್ಸು ಎಷ್ಟಾಗಿತ್ತು ಅಂತ. ಸೊ ಆನ್ಸರ್ ನೋಡಿ ಏನಿದೆ, ಡಿ ಕೆ ಡೊಲ್ಮಾ ಸ್ಕೇಲ್ಡ್ ಮೌಂಟ್ ಎವರೆಸ್ಟ್ ಇನ್ 1993 ಜಸ್ಟ್ ವೆನ್ ಸಿ ವಾಸ್ 19 years ಓಲ್ಡ್. ಅಂದರೆ ಡಿ ಕೆ ಡೊಲ್ಮಾ ಅವರು ಮೌಂಟ್ ಎವರೆಸ್ಟ್ ಏರಿದ್ದು 1993, ಅವಾಗ ಅವರ ವಯಸ್ಸು ಎಷ್ಟಾಗಿತ್ತು ಅಂದರೆ 19 ವಯಸ್ಸಿನವರಾಗಿದ್ದರು. ಆ್ಯಂಡ್ ಬಿಕೇಮ್ ದಿ ಯಂಗೆಸ್ಟ್ ವುಮೆನ್ ಇನ್ ದಿ ವರ್ಲ್ಡ್ಸ್ ಸ್ಕೇಲಿಂಗ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್. ಈ ಥರ ತಮ್ಮ 19 ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಪರ್ವತ ಏರುವ ಮೂಲಕ ಜಗತ್ತಿನ ಅತಿ ಕಿರಿಯ ಮಹಿಳೆ ಅಂತ ಒಂದು ಕೀರ್ತಿಗೆ ಪಾತ್ರರಾದರು ಅಂತ ನಾವಿಲ್ಲಿ ತಿಳ್ಕೊತೀವಿ. ಸೊ ನೆಕ್ಸ್ಟ್ ಈಗ 14ನೇ ಪ್ರಶ್ನೆಯನ್ನು ನೋಡೋಣ. ವಾಟ್ ಫ್ಯಾಕ್ಟರ್ಸ್ ಎನ್ಕರೇಜ್ಡ್ ಡಿ ಕೆ ಡೊಲ್ಮಾ ಟು ಟೇಕ್ ಅಪ್ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್? ಅಂದರೆ ಪರ್ವತಾರೋಹಣ ತರಬೇತಿಯನ್ನು ಪಡೆಯಲು ಅವರಿಗೆ ಪ್ರೋತ್ಸಾಹಿಸಿದಂಥ ಅಂಶಗಳು ಅಥವಾ ಇನ್ಸ್ಪೈರ್ ಮಾಡಿದಂಥ ಪಾಯಿಂಟ್ಸ್ಗಳು ಯಾವುವು ಅಂತ. ಅಂದರೆ ಆ ತರಬೇತಿ ಪಡಿಬೇಕಂತ ಆಸೆ ಯಾಕೆ ಬಂತು, ಮೌಂಟ್ ಎವರೆಸ್ಟ್ ಏರ್ಬೇಕಂತ ಆಸೆ ಬರಲು ಕಾರಣ ಏನು, ಅವುಗಳನ್ನೇ ಬರೀಬೇಕು ನಾವಿಲ್ಲಿ. ಆನ್ಸರ್ ನೋಡಿ, ಸಿ ಹ್ಯಾಡ್ ಎನ್ ಅರ್ಜ್ ಟು ಕ್ಲೈಮ್ ಮೌಂಟೇನ್ ಪೀಕ್ಸ್. ಅವರಿಗೆ ಪರ್ವತ ಏರುವ ಒಂದು ದಾಹ ಇತ್ತು. ಇಲ್ಲಿ ಅರ್ಜ್ ಅಂದ್ರೇನು, URGE, ಅರ್ಜ್ ಅಂದರೆ ದಾಹ. ಆ್ಯಂಡ್ ಸೆವರ್ ಅಂದರೆ ಸವಿಯೋದು, ಅನುಭವಿಸೋದು. ಸೆವರ್ ದ ಬ್ರೀತ್ ಟೇಕಿಂಗ್
ವ್ಯೂ ಫ್ರಾಮ್ ದಿ ಟಾಪ್, ಇನ್ನು ಮೌಂಟ್ ಎವರೆಸ್ಟ್ ಅಂತ ಎತ್ತರವಾದ ಪರ್ವತಗಳನ್ನ ಏರಿ ಅಲ್ಲಿ ಸಿಗ್ತಕ್ಕಂತ ಅನುಭವವನ್ನ ಸವಿಬೇಕು ಅಥವಾ ಅನುಭವಿಸಬೇಕಂತ ಆಸೆ ಇತ್ತು. ಎ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ವಾಸ್ ಓಪನ್ ಇನ್ ಮನಾಲಿ. ಅದೇ ವೇಳೆಯಲ್ಲಿ ಅಲ್ಲಿ 1991 ಏನಾಗ್ತಂದ್ರೆ ಮನಾಲಿಯಲ್ಲಿ ಒಂದು ಪರ್ವತಾರೋಹಣ ತರಬೇತಿ ಸಂಸ್ಥೆ ಓಪನ್ ಆಗ್ತದೆ. ಈ ಮೂರು ಅಂಶಗಳು ಏನಾಗ್ತವಂದ್ರೆ ಅವರಿಗೆ ಎನ್ಕರೇಜ್ ಮಾಡ್ತವೆ. ಅಂಡ್ ದ ವೇರಿಯಸ್ ಟ್ರೈನಿಂಗ್ ಕೋರ್ಸಸ್ ಬೀಂಗ್ ಕಂಡಕ್ಟೆಡ್ ದೇರ್, ಆ ಒಂದು ತರಬೇತಿ ಸಂಸ್ಥೆಯಲ್ಲಿ ಹಲವಾರು ತರಬೇತಿಗಳನ್ನ ಕೊಡ್ತಾ ಇದ್ರು. ದೀಸ್ ಆಲ್ ಫ್ಯಾಕ್ಟರ್ಸ್ ಎನ್ಕರೇಜ್ಡ್ ಡಿಕ್ಕಿ ಡೋಲ್ಮಾ ಟು ಟೇಕ್ ಅಪ್ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್. ಈ ಎಲ್ಲ ಅಂಶಗಳಿಂದ ಅವರಿಗೆ ಪರ್ವತ ಇರತಕ್ಕಂಥ ಒಂದು ತರಬೇತಿ ಪಡ್ಕೊಳಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಅಂತ ಗೊತ್ತಾಗುತ್ತೆ. ಅಂದರೆ ಯಾವ್ಯಾವ ಪಾಯಿಂಟನ್ನು ಬರೀಬೇಕು ಇಲ್ಲಿ? ಫಸ್ಟ್ ಪಾಯಿಂಟ್ ಅವರಿಗೆ ಪರ್ವತ ಏರುವ ದಾಹ ಇತ್ತು, ಎರಡನೇದಾಗಿ ಪರ್ವತ ಏರಿದ ನಂತರ ಅಲ್ಲಿ ಸಿಗತಕ್ಕಂಥ ಅನುಭವವನ್ನು ಸವಿಬೇಕಂತ ಆಸೆ ಇತ್ತು, ಮೂರನೇದಾಗಿ ಅದೇ ವೇಳೆಯಲ್ಲಿ ಅಲ್ಲಿ ಒಂದು ತರಬೇತಿ ಸಂಸ್ಥೆ ಓಪನ್ ಆಗಿತ್ತು, ಎಲ್ಲಿ? ಮನಾಲಿಯಲ್ಲಿ. ಈ ಮೂರು ಅಂಶಗಳು ಅವರಿಗೆ ಆ ಮೌಂಟ್ ಎವರೆಸ್ಟ್ ಇರ್ತಕ್ಕಂಥ ತರಬೇತಿಯನ್ನು ಪಡ್ಲಿಕ್ಕೆ ಎನ್ಕರೇಜ್ ಮಾಡಿದು ಅಂತ ನಾವು ತಿಳ್ಕೊತೀವಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 15 ವಿತ್ ಝೀಲ್ ಆ್ಯಂಡ್ ಡಿಟರ್ಮಿನೇಷನ್ ದೇರ್ ಇಸ್ ನಥಿಂಗ್ ದ್ಯಾಟ್ ಒನ್ ಕ್ಯಾನ್ ನಾಟ್ ಅಚೀವ್. ವಾಟ್ ಎಲ್ಸ್ ಡೂ ಯು ಥಿಂಕ್ ಆರ್ ನೆಸೆಸರಿ ಟು ಅಚೀವ್ ಬಿಸೈಡ್ಸ್ ಝೀಲ್ ಆ್ಯಂಡ್ ಡಿಟರ್ಮಿನೇಷನ್? ಇಲ್ಲಿ ಬರ್ತಕ್ಕಂಥ ಪದಗಳ ಅರ್ಥ ನೋಡೋಣ ಮೊದಲು. ವಿತ್ ಝೀಲ್, ಝೀಲ್ ಅಂದರೆ ಉತ್ಸಾಹ, ಆ್ಯಂಡ್ ಡಿಟರ್ಮಿನೇಷನ್, ಡಿಟರ್ಮಿನೇಷನ್ ಅಂದರೆ ದೃಢವಾದ ನಿರ್ಧಾರ. ದೇರ್ ಇಸ್ ನಥಿಂಗ್ ದ್ಯಾಟ್ ಒನ್ ಕ್ಯಾನ್ ನಾಟ್ ಅಚೀವ್, ಅಚೀವ್ ಅಂದರೆ ಸಾಧಿಸು. ವಾಟ್ ಎಲ್ಸ್ ಡೂ ಯು ಥಿಂಕ್ ಆರ್ ನೆಸೆಸರಿ ಟು ಅಚೀವ್ ಬಿಸೈಡ್ಸ್ ಝೀಲ್ ಆ್ಯಂಡ್ ಡಿಟರ್ಮಿನೇಷನ್? ಅಂದರೆ ವ್ಯಕ್ತಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕಂದ್ರೆ ನಮ್ಮ ಹತ್ರ ಏನು ಬೇಕು? ಒಂದು ಝೀಲ್ ಬೇಕು, ಒಂದು ಡಿಟರ್ಮಿನೇಷನ್ ಬೇಕು, ಅಂದರೆ ಒಂದು ಉತ್ಸಾಹ ಬೇಕು ಮತ್ತು ಒಂದು ದೃಢವಾದ ನಿರ್ಧಾರ ಬೇಕು ಅಂತ ಡಿಕ್ಕಿ ಡೊಳ್ಮಾ ಅವ್ರು ಹೇಳ್ತಾರೆ. ಅದು ಬಿಟ್ಟು ಮತ್ತೆ ನಾವು ಯಶಸ್ವಿ ಆಗಬೇಕಂದ್ರೆ ಮತ್ತೆ ಯಾವ್ಯಾವ ಪಾಯಿಂಟ್ಗಳು ಬೇಕು ಅಂತ ಕೇಳಿದ್ದಾರೆ. ಅಂದರೆ ಈ ಝೀಲ್ ಮತ್ತು ಡಿಟರ್ಮಿನೇಷನ್ ಬಿಟ್ಟು ಮತ್ತೆ ಯಾವ ಕ್ವಾಲಿಟಿಗಳು ನಮ್ಮ ಹತ್ರ ಇರಬೇಕು, ಯಾವ ಒಂದು ಪಾಯಿಂಟ್ಸ್ ಇರಬೇಕು ನಾವು ಸಕ್ಸಸ್ ಆಗಬೇಕಂದ್ರೆ ಅಂತ ಕೇಳಿದ್ದಾರೆ. ಏನೇನು ಬೇಕು ನೋಡಿ, ಬಿಸೈಡ್ಸ್ ಝೀಲ್ ಆ್ಯಂಡ್ ಡಿಟರ್ಮಿನೇಷನ್ ವಿ ನೀಡ್ ಸ್ಮಾರ್ಟ್ ವರ್ಕ್, ಡೆಡಿಕೇಶನ್, ಡಿವೋಷನ್, ಸಿನ್ಸಿಯಾರಿಟಿ ಆ್ಯಂಡ್ ಹೈ ಏಮ್ಸ್. ಅಂದರೆ ಈ ಉತ್ಸಾಹ ಮತ್ತು ದೃಢ ನಿರ್ಧಾರ ಬಿಟ್ಟು ಮತ್ತೇನು ಬೇಕಂದರೆ ನಮಗೆ ಸ್ಮಾರ್ಟ್ ವರ್ಕ್ ಬೇಕು, ಅಂದರೆ ಚೆನ್ನಾಗಿ ಓದ್ತಕ್ಕಂಥ ಒಂದು ಕೌಶಲ್ಯ. ಇನ್ನು ಸೆಕೆಂಡಾಗಿ ಡೆಡಿಕೇಶನ್ ಅಂದರೆ ಸಮರ್ಪಣಾ ಮನೋಭಾವನೆ ಬೇಕು. ಮೂರನೇದಾಗಿ ಡಿವೋಷನ್, ಡಿವೋಷನ್ ಅಂದರೆ ಭಕ್ತಿ ಇರಬೇಕು, ನಮ್ಮ ಕಾರ್ಯದ ಬಗ್ಗೆ ಭಕ್ತಿ ಇರಬೇಕು. ಇನ್ನು ಸಿನ್ಸಿಯಾರಿಟಿ ಅಂದರೆ ಪ್ರಾಮಾಣಿಕತೆ ಇರಬೇಕು. ಆ್ಯಂಡ್ ಹೈ ಏಮ್ಸ್, ನಮ್ಮ ಹತ್ರ ಉನ್ನತವಾದ ದೊಡ್ಡ ಗುರಿಗಳಿರಬೇಕು. ವಿತ್ ದಿಸ್ ಆಲ್ ವಿ ಕ್ಯಾನ್ ಅಚೀವ್ ಗ್ರೇಟ್ ಸಕ್ಸಸ್ ಇನ್ ಅವರ್ ಲೈಫ್. ಈ ಎಲ್ಲ ಗುಣಧರ್ಮಗಳು ನಮ್ಮಲ್ಲಿ ಇದ್ದಿದೆಯಾದರೆ ನಾವು ಜೀವನದಲ್ಲಿ ಅನ್ಕೊಂಡಂಥ ಒಂದು ಸಕ್ಸಸ್ಸನ್ನು ಸಾಧಿಸಬಹುದು ಅಂತ ನಾವು ಈ ಪಾಠದ ಮೂಲಕ ತಿಳ್ಕೋತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡೋಣ. ಕ್ವಶನ್ ನಂಬರ್ 16, ನ್ಯಾರೇಟ್ ದ ಅಡ್ವೆಂಚರಸ್ ಸ್ಟೋರಿ ಆಫ್ ಡಿಕ್ಕಿ ಡೊಲ್ಮಾ ಇನ್ ಯುವರ್ ಓನ್ ವರ್ಡ್ಸ್. ಅಂದರೆ ಡಿಕ್ಕಿ ಡೊಲ್ಮಾ ಅವರ ಸಾಹಸಮಯ ಸಾಧನೆಯನ್ನು, ಸಾಹಸಮಯ ಕಥೆಯನ್ನು ನಿಮ್ಮದೇ ಆದ ಪದಗಳಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಅಂದರೆ ಡಿಕ್ಕಿ ಡೊಲ್ಮಾ ಅವರ ಒಂದು ಸಾಹಸಮಯ ಸ್ಟೋರಿ, ಸಾಹಸಮಯ ಕಥೆ ಬರೀಬೇಕು. ಅಂದರೆ ಡಿಕ್ಕಿ ಡೊಲ್ಮಾ ಅವರು ಮಾಡಿದಂಥ ಸಾಧನೆ ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ಇದು ಬರೆದ್ರೆ ತುಂಬ ಲಾಂಗ್ ಆನ್ಸರ್ ಆಗುತ್ತೆ, ಸೊ ಶಾರ್ಟ್ ಆಗಿ ನೇರವಾಗಿ ಪಾಯಿಂಟ್ಗಳನ್ನೇ ಬರೀಬೇಕು. ಸೊ ಆನ್ಸರ್ ನೋಡಿ ಏನಾಗುತ್ತೆ, ಡಿಕ್ಕಿ ಡೊಲ್ಮಾ ಗಾಟ್ ಟ್ರೈನಿಂಗ್ ಇನ್ ದ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಎಟ್ ಮನಾಲಿ. ಮನಾಲಿಯಲ್ಲಿರ್ತಕ್ಕಂಥ ಪರ್ವತಾರೋಹಣ ತರಬೇತಿ ಸಂಸ್ಥೆಯಲ್ಲಿ ಡಿಕ್ಕಿ ಡೊಲ್ಮಾ ಅವರು ತರಬೇತಿಯನ್ನು ಪಡ್ಕೊಂಡ್ರು. ಬಿಕಾಸ್ ಆಫ್ ಹರ್ ಹಾರ್ಡ್ ವರ್ಕ್ ಆ್ಯಂಡ್ ಡಿಟರ್ಮಿನೇಷನ್ ಸಿ ಸೆಕ್ಯೂರ್ಡ್ ಎ ಗ್ರೇಡ್. ಅವ್ರು ಬಂದಿರತಕ್ಕಂಥ ಒಂದು ಕಠಿಣವಾದ ಶ್ರಮ ಮತ್ತು ದೃಢವಾದ ನಿರ್ಧಾರದಿಂದ ಆ ಒಂದು ತರಬೇತಿ ಸಂಸ್ಥೆಯಲ್ಲಿ ಎ ಗ್ರೇಡ್ದಿಂದ ಪಾಸ್ ಆದರು. ಸಿ ಬಿಲೀವ್ಡ್ ದಟ್ ಸಕ್ಸಸ್ ಆಲ್ವೇಸ್ ಫಾಲೋ ಡೆಡಿಕೇಶನ್, ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್. ಅಂದರೆ ಡಿಕ್ಕಿ ಡೊಲ್ಮಾ ಅವರು ಏನು ಅನ್ಕೊಂಡಿರ್ತಾರೆ ಅಂದರೆ, ವ್ಯಕ್ತಿ ಜೀವನದಲ್ಲಿ ಸಾಧನೆ ಸಾಧಿಸಬೇಕಂದರೆ ನಮ್ಮ ಹತ್ರ ದೃಢವಾದ ನಿರ್ಧಾರ ಇರಬೇಕು, ಸಮರ್ಪಣಾ ಮನೋಭಾವನೆ ಇರಬೇಕು ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ಧೈರ್ಯ ಇರಬೇಕು ಅಂತ ಹೇಳ್ತಾರೆ. ಸಿ ಯೂಸ್ ಟು ಪ್ರಾಕ್ಟೀಸ್ 4 hours ಎವ್ರಿ ಡೇ ಬಿಫೋರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್. ಅವರು ಮೌಂಟ್ ಎವರೆಸ್ಟ್ ಏರೋಕ್ಕಿಂತ ಮುಂಚೆ ಪ್ರತಿದಿನ 4 ಗಂಟೆಗಳವರೆಗೆ ಅಭ್ಯಾಸವನ್ನು ಮಾಡ್ತಿದ್ರು, ಅಂದರೆ ಪರ್ವತ ಇರತಕ್ಕಂಥ ಒಂದು ಪ್ರಾಕ್ಟೀಸನ್ನು ಮಾಡ್ತಿದ್ರು. ಸಿ ಸ್ಕೇಲ್ಡ್ ದ ಮೌಂಟ್ ಎವರೆಸ್ಟ್ ಇನ್ 1993 ಅಟ್ ದಿ ಏಜ್ ಆಫ್ 19. ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟಂಥ ಡಿಕ್ಕಿ ಡೊಲ್ಮಾ ಅವರು ಅಂತೂ ಕೊನೆಗೆ 1993 ಅತಿ ಎತ್ತರವಾದ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿದ್ರು. ಅವಾಗ ಅವರ ವಯಸ್ಸು
ಹತ್ತೊಂಬತ್ತಾಗಿತ್ತು ಅಂತ ಗೊತ್ತಾಗುತ್ತೆ. ಇದು ಟೋಟಲ್ ಆಗಿ ಡಿಕ್ಕಿ ಡೊಲ್ಮಾ ಅವರು ತರಬೇತಿ ಪಡ್ಕೊಂಡು ಸ್ಟಾರ್ಟ್ ಆಗಿ ಹಿಡಿದು ಅವರ ಅಚೀವ್ಮೆಂಟ್ ವರೆಗೆ ಇಲ್ಲಿ ನಾವು ಪ್ರತಿಯೊಂದು ಪಾಯಿಂಟ್ಗಳನ್ನ ಬರಿಬೇಕು. ಅಂದ್ರೆ ತರಬೇತಿ ಪಡೆದ್ರು, ಎಲ್ಲಿ ತರಬೇತಿ ಪಡೆದ್ರು, ಆ ತರಬೇತಿಯಲ್ಲಿ ಯಾವ ಒಂದು ಗ್ರೇಡಿಂದ ಪಾಸ್ ಆದ್ರು, ಆಮೇಲೆ ಡೈಲಿ ಅವರಿಬ್ಬರಲ್ಲಿರ್ತಕ್ಕಂಥ ಯಾವ ಗುಣಧರ್ಮಗಳು ಅವರು ಸಕ್ಸಸ್ ಆಗಲು ಕಾಣದ್ದು, ಮತ್ತೆ ಡೈಲಿ ಎಷ್ಟು ಗಂಟೆವರೆಗೆ ಅವರು ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ರು, ಯಾವಾಗ ಮೌಂಟ್ ಎವರೆಸ್ಟ್ ಏರಿದ್ರು, ಮತ್ತು ಅವಾಗ ಅವ್ರ ವಯಸ್ಸು ಎಷ್ಟಾಗಿತ್ತು, ಈ ಎಲ್ಲ ಪಾಯಿಂಟ್ಗಳನ್ನ ಬರೆದಿದ್ದೆ. ಆದರೆ ಇದು ಅಡ್ವೆಂಚರ್ ಸ್ಟೋರಿ ಆಫ್ ಡಿಕ್ಕಿ ಡೊಲ್ಮಾ ಅಂತ ಹೇಳ್ತೀವಿ. ಇದು ಡಿಕ್ಕಿ ಡೊಲ್ಮಾ ಅವರ ಒಂದು ಸಾಹಸಮಯ ಕಥೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಕ್ವಶನ್ ನಂಬರ್ 17. ಹೂ ವಾಸ್ ಡಿಕ್ಕಿ ಡೊಲ್ಮಾ? ಡಿಕ್ಕಿ ಡೊಲ್ಮಾ ಅಂದರೆ ಯಾರು? ವೇರ್ ವಾಸ್ ಸಿ ಬಾರ್ನ್ ಆ್ಯಂಡ್ ಬ್ರಾಟಪ್? ಅವರು ಹುಟ್ಟಿ ಬೆಳೆದಿದ್ದು ಎಲ್ಲಿ? ಅಲ್ಲಿ ಎರಡು ಪ್ರಶ್ನೆಗಳಿವೆ, ಡಿಕ್ಕಿ ಡೊಲ್ಮಾ ಯಾರು ಮತ್ತು ಅವರು ಹುಟ್ಟಿ ಬೆಳೆದಿದ್ದು ಎಲ್ಲಿ ಅಂತ ಕೇಳಿದ್ದಾರೆ. ನೋಡೋಣ ಡಿಕ್ಕಿ ಡೊಲ್ಮಾ ಅಂದರೆ ಯಾರು. ಡಿಕ್ಕಿ ಡೊಲ್ಮಾ ವಾಸ್ ದ ಯಂಗೆಸ್ಟ್ ವುಮೆನ್ ಫ್ರಾಮ್ ಇಂಡಿಯಾ. ಭಾರತ ಒಂದು ಭಾರತದಲ್ಲಿರ್ತಕ್ಕಂಥ ಒಬ್ಬ ಅತಿ ತರುಣ ವಯಸ್ಸಿನ ಮಹಿಳೆ. ಹೂ ಸ್ಕೇಲ್ಡ್ ಮೌಂಟ್ ಎವರೆಸ್ಟ್ ಅಟ್ ದ ಏಜ್ ಆಫ್ 19? ಅತಿ ಚಿಕ್ಕ ವಯಸ್ಸಿನಲ್ಲೇ, ಅಂದರೆ 19ನೇ ವಯಸ್ಸಿನಲ್ಲೇ ಅತಿ ಎತ್ತರವಾದ ಪರ್ವತನ ಏರಿದ ಭಾರತೀಯ ಮಹಿಳೆಯನ್ನೇ ನಾವು ಡಿಕ್ಕಿ ಡೊಲ್ಮಾ ಅಂತ ಕರಿತೀವಿ. ಸೊ ವೇರ್ ವಾಸ್ ಸಿ ಬಾರ್ನ್ ಆ್ಯಂಡ್ ಬ್ರಾಟಪ್ ಅಂತ ಕೇಳಿದ್ದಾರೆ, ಎಲ್ಲಿ ಹುಟ್ಟಿದ್ರು ಮತ್ತು ಎಲ್ಲಿ ಬೆಳೆದ್ರು ಅಂತ ಕೇಳಿದ್ದಾರೆ. ಸಿ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟಪ್ ಇನ್ ಪಾಲ್ಚಾನ್, ಹಿಮಾಚಲ್ ಪ್ರದೇಶ್. ಅದನ್ನು ನಾವು ಶಾರ್ಟ್ ಆಗಿ ಎಚ್ ಪಿ ಅಂತ ಕರಿತೀವಿ. ಅಂದರೆ ಅವರು ಹುಟ್ಟಿ ಬೆಳೆದಿದ್ದು ಪಾಲ್ಚಾನಲ್ಲಿ, ಪಾಲ್ಚಾನಲ್ಲಿ ಬರುತ್ತೆ, ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ, ಹಿಮಾಚಲ ಪ್ರದೇಶ್. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡೋಣ ಈಗ. ಹೌ ವಾಸ್ ಡಿಕ್ಕಿ ಡೊಲ್ಮಾಸ್ ಚೈಲ್ಡ್ಹುಡ್? ಅಂದರೆ ಡಿಕ್ಕಿ ಡೊಲ್ಮಾ ಅವರ ಬಾಲ್ಯದ ದಿನಗಳು ಹೇಗಿದ್ದವು, ಅವ್ರ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಬರೀಬೇಕು, ಬಾಲ್ಯದ ದಿನಗಳಲ್ಲಿ ಅವರ ಜೀವನ ಹೇಗಿತ್ತು. ಸೊ ಆನ್ಸರ್ ನೋಡಿ ಏನಿದೆ, ಡಿಕ್ಕಿ ಡೊಲ್ಮಾ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟಪ್ ಇನ್ ಪಾಲ್ಚಾನ್, ಹಿಮಾಚಲ್ ಪ್ರದೇಶ್. ಡಿಕ್ಕಿ ಡೊಲ್ಮಾ ಅವರು ಹುಟ್ಟಿ ಬೆಳೆದಿದ್ದು ಹಿಮಾಚಲ ಪ್ರದೇಶದ ಪಾಲ್ಚಾನ್ ಅಲ್ಲಿ. ಫ್ರಮ್ ಚೈಲ್ಡ್ಹುಡ್ ಶಿ ವಾಸ್ ಎಕ್ಸ್ಪೋಸ್ ಟು ದಿ ಹಾರ್ಡ್ಶಿಪ್ ಆಫ್ ಲೈಫ್. ಅವರು ಬಾಲ್ಯದ ದಿನಗಳಿಂದಲೇ ತುಂಬ ಕಷ್ಟಗಳನ್ನ ಅನುಭವಿಸಿದ್ರು. ಏನು ಕಷ್ಟ ಅನುಭವಿಸಿದ್ರು ಆಗಲೇ ಆಲ್ರೆಡಿ ನಾವು ಹಿಂದಿನ ಪ್ರಶ್ನೆ ನೋಡಿದ್ವಿ, 11ನೇ ವಯಸ್ಸಿನಲ್ಲಿ ತಾಯಿ ಕಳ್ಕೊಂಡಿದ್ರು, ಆನಂತರ ಅಣ್ಣನನ್ನು ಕಳ್ಕೊಂಡಿದ್ರು, ಇವೆಲ್ಲ ಹಾರ್ಡ್ಶಿಪ್ಸ್. ಹರ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಸಾ ಹರ್ ಸೆಕ್ಯೂರಿಂಗ್ ಗುಡ್ ಗ್ರೇಡ್ಸ್. ಅವ್ರು ಬರ್ತಕ್ಕಂಥ ದೃಢವಾದ ನಿರ್ಧಾರ ಮತ್ತು ಕಠಿಣ ಪರಿಶ್ರಮದ ಅವರು ಯಶಸ್ವಿಯಾಗಲು ಸಾಧ್ಯ ಆಯಿತು ಅಂತ ಹೇಳಿ ಬರ್ತಿದ್ವಿ. ಇದು ಬಾಲ್ಯದ ದಿನಗಳ ಬಗ್ಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವೆನ್ ಡಿಡ್ ಡಿಕ್ಕಿ ಡೊಲ್ಮಾ ಕ್ಲೈಂಬ್ ಮೌಂಟ್ ಎವರೆಸ್ಟ್? ಹೌ ಡಸ್ ಸಿ ಡಿಸ್ಕ್ರೈಬ್ ದಿಸ್ ಅಚೀವ್ಮೆಂಟ್? ಡಿಕ್ಕಿ ಡೊಲ್ಮಾ ಅವರು ಮೌಂಟ್ ಎವರೆಸ್ಟ್ ಏರಿದ್ದು ಯಾವಾಗ ಮತ್ತು ಅದರ ಅನುಭವವನ್ನು ಹೇಗೆ ಹಂಚಿಕೊಂಡ್ರು, ಆ ಸಾಧನೆ ಬಗ್ಗೆ ಏನು ಹೇಳಿದ್ರು ಅವರು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡಿ, ಡಿಕ್ಕಿ ಡೊಲ್ಮಾ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್ ಆನ್ May 10, 1993. ಅಂದರೆ 1993ರ May 10th ಮೌಂಟ್ ಎವರೆಸ್ಟ್ ಏರುವ ಪರ್ವತವನ್ನು ಡಿಕ್ಕಿ ಡೊಲ್ಮಾ ಅವರು ಹತ್ತಿದ್ರು. ಆ್ಯಂಡ್ ಬಿಕಮ್ ದಿ ಯಂಗೆಸ್ಟ್ ವುಮೆನ್ ಟು ಸ್ಕೇಲ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್. ಈ ಥರ ಮಾಡೋ ಮೂಲಕ ಇಡೀ ಜಗತ್ತಿನ ಅತಿ ಎತ್ತರವಾದ ಪರ್ವತ ಏರಿದಂಥ ಅತಿ ಕಿರಿಯ ವಯಸ್ಸಿನ ಮಹಿಳೆ ಅನ್ನುವ ಕೀರ್ತಿಗೆ ಪಾತ್ರರಾದರು. ಇದು ಅವರ ಅಚೀವ್ಮೆಂಟ್ ಬಗ್ಗೆ ಡಿಸ್ಕ್ರೈಬ್ ಮಾಡಿರ್ತಕ್ಕಂಥ ಪದ. ಇನ್ನು ಕೊನೆಯದಾಗಿ ಇನ್ನೂ ಒಂದು ಪ್ರಶ್ನೆ ಉಳಿತು, ಲಾಸ್ಟ್ ಅಟ್ ಕ್ವಶನ್ ನಂಬರ್ 20, ಅದೊಂದು ನೋಡೋಣ. ಆ ಕ್ವಶನ್ ನಂಬರ್ 20, ವಾಟ್ ವಾಸ್ ದ ಡ್ರೀಮ್ ಆಫ್ ಡಿಕ್ಕಿ ಡೊಲ್ಮಾ? ಡಿಕ್ಕಿ ಡೊಲ್ಮಾ ಅವರ ಕನಸು ಏನಾಗಿತ್ತು, ಅಂದರೆ ಅವ್ರ ಗುರಿ ಏನಾಗಿತ್ತು? ಡ್ರೀಮ್ ಅಂದರೂ ಕೂಡ ನಾವು ಇಲ್ಲಿ ಏಮಂತ ತಿಳ್ಕೋಬೇಕು. ಡಿಕ್ಕಿ ಡೊಲ್ಮಾ ಅವರ ಕನಸು ಏನಾಗಿತ್ತು ಅಂದರೆ ಡಿಕ್ಕಿ ಡೊಲ್ಮಾ ಅವರ ಗುರಿ ಏನಾಗಿತ್ತು ಅಂತ. ವೆನ್ ಡಿಡ್ ಹರ್ ಡ್ರೀಮ್ ಕಮ್ ಟ್ರೂ? ಅವರ ಕನಸು ಯಾವಾಗ ಸಾಕಾರಗೊಂಡಿತ್ತು ಅಂತ, ಅಂದರೆ ಅವ್ರ ಕನಸು ಏನಾಗಿತ್ತು ಮತ್ತು ಯಾವಾಗ ಆ ಕನಸು ಈಡೇರಿತ್ತು, ಎರಡು ಪ್ರಶ್ನೆಗಳಿವೆ. ಸೊ ಆನ್ಸರ್ ನೋಡೋಣ. ದ ಡ್ರೀಮ್ ಆಫ್ ಡಿಕ್ಕಿ ಡೊಲ್ಮಾ ವಾಸ್ ಟು ಸ್ಕೇಲ್ ದ ಮೌಂಟ್ ಎವರೆಸ್ಟ್. ಡಿಕ್ಕಿ ಡೊಲ್ಮಾ ಅವರ ಗುರಿ ಏನಾಗಿತ್ತು ಅಂದರೆ ಮೌಂಟ್ ಎವರೆಸ್ಟ್ ಪರ್ವತ ಹತ್ತೋದೇ ಆಗಿತ್ತು, ಅಂದರೆ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರೋದಾಗಿತ್ತು. ಸೊ ಆ ಒಂದು ಕನಸು ಯಾವಾಗ ನನಸಾಯಿತು? ಹರ್ ಡ್ರೀಮ್ ಕಮ್ ಟ್ರೂ ವೆನ್ ಹರ್ ನೇಮ್ ವಾಸ್ ಕ್ಲಿಯರ್ಡ್ ಬೈ ಆನ್ ಆಲ್ ಇಂಡಿಯನ್ ಎಕ್ಸ್ಪಿಡಿಷನ್ ಟು ಮೌಂಟ್ ಎವರೆಸ್ಟ್ ಎಸ್ಪೆಷಲ್ ಇನ್ 1993. ಅಂದರೆ ಮೌಂಟ್ ಎವರೆಸ್ಟ್ ಪರ್ವತ ಏರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ ಲಿಸ್ಟಲ್ಲಿ ಅವ್ರ ಹೆಸರು ಬಂತಲ್ಲ, ಆವಾಗ ಆ ಕನಸು ನನಸಾಯಿತು. ಅಂದರೆ 1993ರ May 10th ದಿನಾಂಕದಂದು ಅವರ ಕನಸು ಸಾಕಾರಗೊಂಡಿತ್ತು ಅಂತ ತಿಳ್ಕೋತೀವಿ. ಇಲ್ಲಿವರೆಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳನ್ನು ನಾವು ಸ್ಟಡಿ ಮಾಡಿದ್ದೀವಿ. ಈ 20 ಪ್ರಶ್ನೆಗಳನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೆ. ಆದರೆ ಖಂಡಿತವಾಗಲೂ ಈ ಪಾಠದ ಯಾವುದೇ ಥರ ಪ್ರಶ್ನೆ ಬಂದರೂ ಕೂಡ ನೀವು ಸರಳವಾಗಿ ಆನ್ಸರ್ ಮಾಡಬಹುದು ಅನ್ಕೋತೀನಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಸಾರಾಂಶದ ವಿಡಿಯೋ ಕೂಡ ಮಾಡಿದ್ದೀನಿ. ಆ ಸಾರಾಂಶದ ವಿಡಿಯೋವನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಿಮಗೆ ಈ ಪಾಠದ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಮಾಡಿ. ಕಾಮೆಂಟಲ್ಲಿ ನೀವು ಪ್ರಶ್ನೆ ಕೇಳಿದರೆ ಅದಕ್ಕೆ ನಾನು ಖಂಡಿತವಾಗಿ ಉತ್ತರಗಳನ್ನು ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿವರೆಗೆ ಈ ಪಾಠವನ್ನು ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಇಫ್ ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಲೈಕ್ ದ ವಿಡಿಯೋ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ನೌ.